ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ನಮ್ಮ ಊರು ನಮ್ಮ ಜನ ಆನಿವಾಳ ಬಳಗದ ವತಿಯಿಂದ ವಿಶ್ವ ಪರಿಸರ ದಿನವನ್ನು ಕಳೆದ ವರ್ಷದಿಂದ ಬಿಲ್ವ ಪತ್ರೆ ಸಸಿಗಳನ್ನು ನೆಡುವ ಮೂಲಕ ಆಚರಿಸಲಾಗುತ್ತಿದೆ ಕಳೆದ ವರ್ಷ ಶ್ರೀ ಸ್ವಾಮಿಯ ಸನ್ನಿಧಿಯ ಮೈದಾನದಲ್ಲಿ ಬಿಲ್ವ ಪತ್ರೆ ಸಸಿಗಳನ್ನ ನೆಡುವ ಮೂಲಕ ಚಾಲನೆ ನೀಡಲಾಗಿತ್ತು ಈ ಬಾರಿ ಆನಿವಾಳದ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ಮೈದಾನದಲ್ಲಿ ಪತ್ರಕರ್ತರಾದ ಎಸ್ವಿ ನಾಗರಾಜುರವರು ಈ ವರ್ಷವೂ ಕೂಡ ಬೆಳೆಸಿದ ಬಿಲ್ವ ಪತ್ರೆ ಸಸಿಗಳನ್ನು ಪುರೋಹಿತರಾದ ಆರ್ ತಿಪ್ಪೇಸ್ವಾಮಿ ಅರ್ಚಕರಾದ ಆರ್ ಮಹೇಶ್ವರಪ್ಪ ಮಾಜಿ ಯೋಧರಾದ ಆರ್ ಉಮಾಪತಿ ಸಮಾಜ ಸೇವಕರಾದ ಎಸ್ ಎಸ್ತಿಪ್ಪೇಸ್ವಾಮಿ ಎಆರ್ ನಾಗರಾಜು ಕಾರ್ಯನಿರ್ವಾಹಕ ಚೇತನರಾದ ಎನ್ ಯುವ ಚೇತನಗಳಾದ ಜಿಎಸ್ ರವಿ ಪಿ ಯತೀಶ್ ಎಸ್ ಸುರೇಶ್ ಗೌಡ ಯಜಮಾನ್ ಜಿ ಕರಿಸಿದ್ದಸ್ವಾಮಿ ಕುಮಾರಿ ತನುಜ ಇವರೆಲ್ಲರೂ ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದರು ಹಸಿರು ಕ್ರಾಂತಿ ವಿಶ್ವಕ್ಕೆ ಶಾಂತಿ ಎಂಬುದು ಎಸ್ವಿ ನಾಗರಾಜುರವರ ಚಿಂತನೆಯಾಗಿದೆ ಬಿಲ್ವ ಪತ್ರೆ ಸಸಿಗಳನ್ನೇ ನೆಡುವ ಮುಖ್ಯ ಉದ್ದೇಶವೇನೆಂದರೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚದ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಅಂದರೆ ಮೂರು ದಳಗಳನ್ನ ಮೂರು ಗುಣಗಳನ್ನ ಮೂ ಶಿವನ ಮೂರು ಕಣ್ಣುಗಳಂತಿರುವ ಈ ಬಿಲ್ವ ಪತ್ರೆಯನ್ನ ಶಿವನಿಗೆ ಅರ್ಪಿಸುವುದರಿಂದ ಮೂರು ಜನ್ಮಗಳಲ್ಲಿ ನಾವು ಮಾಡಿದಂತಹ ಪಾಪಗಳೆಲ್ಲವೂ ಪರಿಹಾರವಾಗುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಶಿವನಿಗೆ ಅತ್ಯಂತ ಪ್ರಿಯವಾದ ಪತ್ರೆ ಎಂದರೆ ಬಿಲ್ವ ಪತ್ರೆ ಜೊತೆಗೆ ಔಷಧೀಯ ಗುಣಗಳನ್ನು ಕೂಡ ಬಿಲ್ವ ಪತ್ರೆ ಸಸಿ ಹೊಂದಿದೆ ಬಿಪಿ ಶುಗರ್ ಮಂಡಿನವು ತಲೆಹೊಟ್ಟು ಹೀಗೆ ಮುಂತಾದ ರೋಗಗಳಿಗೆ ರಾಮಬಾಣವಾಗಿದೆ ಆದ್ದರಿಂದ ಧಾರ್ಮಿಕ ಮತ್ತು ಆರೋಗ್ಯ ದೃಷ್ಟಿಯಿಂದ ಈ ಸಸಿಗಳನ್ನ ನೆಡಲಾಗುತ್ತಿದೆ